ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಖಂಡಿಸಿ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಇಂದು ಪ್ರತಿಭಟನೆ. ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಿಂದ ಬಿಎಲ್ಡಿ ಬ್ಯಾಂಕ್ ಆವರಣದವರೆಗೂ ಪ್ರತಿಭಟನೆ ಕೈಗೊಂಡರು. ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಹಾಕಿ ನಂತರ ವೀರ ಸಿಂಧೂರ ಲಕ್ಷ್ಮಣ ವೃತ್ತ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲೆ ಹಾಕಿ ಬಾದಾಮಿ ತಹಸೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ನಂತರ ಪ್ರತಿಭಟನೆ ಕುರಿತು ಹಲವಾರು ಮುಖಂಡರು ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದರು. ದಲಿತರ ಮೇಲೆ ಅನೇಕ ರೀತಿಯ ದೌರ್ಜನ್ಯ ಆಗುತ್ತಿವೆ. ಮುತ್ತಲಗೇರಿ ಗ್ರಾಮದಲ್ಲಿ ಅನ್ಯ ಕೋಮಿನವರು ದೌರ್ಜನ್ಯ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಪ್ರಾಣವನ್ನ ಕಳೆದುಕೊಂಡ ಘಟನೆಯಾಗಿದೆ. ಠಾಣೆಗೆ ನಮ್ಮ ಸಮಾಜದ ಮುಖಂಡರು ಸಮಸ್ಯೆ ಬಗ್ಗೆ ಹರಿಸಲು ಹೋದಾಗ ಅವರ ಮೇಲೆ ಕ್ರಮ ಆಗಿರುವುದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಅನೇಕ ರೀತಿಯ ಘಟನೆಗಳು ದಲಿತರ ಮೇಲೆ ಆಗುತ್ತಿವೆ. ಇತರ ಘಟನೆಗಳಿಗೆ ಕಡಿವಾಣ ಯಾವಾಗ ಎನ್ನುವ ಯಕ್ಷ ಪ್ರಶ್ನೆ ಎನ್ನುವುದು ಕಾಡುತ್ತಿದೆ. ತಪ್ಪಿತಸ್ಥರಿಗೆ ಯಾವುದೇ ಜಾತಿಯವರು ಆದರೂ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕಾ ವಾಲ್ಮೀಕಿ ಸಮಾಜದ ತಾಲೂಕಾ ಅಧ್ಯಕ್ಷರು ಪ್ರಕಾಶ ನಾಯ್ಕರ್, ಪದಾಧಿಕಾರಿಗಳು, ಮುಖಂಡರು, ಯುವಕರು, ಪಿಎಸ್ಐ ವಿಠಲ ನಾಯ್ಕ, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿಗಾರ ವೈಎಚ್ ವಾಲಿಕಾರ್, ಆರ್ಡಿ ನ್ಯೂಸ್, ಬಾದಾಮಿ.